ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ತುಂಬಾ ಈಸಿ ಮತ್ತು ಸೂಪರ್ ಆಗಿರುವಂತಹ ವೆನಿಲಾ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ತುಂಬಾ ಈಸಿದು ಮಾಡಲಿಕ್ಕೆ ಹಾಗೆ ತುಂಬಾ ಈ ರೆಸಿಪಿಯಿಂದ ನಾವು ಮನೆಯಲ್ಲಿ ಐಸ್ ಕ್ರೀಮ್ ಬಿಸ್ನೆಸ್ಸನ್ನು ಅನ್ನು ಸ್ಟಾರ್ಟ್ ಮಾಡ್ಬೋದು ಯಾವ ರೀತಿ ಐಸ್ ಕ್ರೀಮ್ ಮಾಡೋದು ಯಾವ ರೀತಿ ಪ್ಯಾಕೇಜಿಂಗ್ ಮಾಡೋದು ಯಾವ ರೀತಿದನ್ನು ನಾವು ಸೆಲ್ ಮಾಡಬೇಕು ಮತ್ತು ಎಷ್ಟು ಕಾಸ್ಟ್ ಬರುತ್ತೆ ಐಸ್ ಕ್ರೀಮ್ ಮಾಡಲಿಕ್ಕೆ ಎಲ್ಲ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ ಈಗ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ವೆನಿಲ್ಲಾ ಐಸ್ ಕ್ರೀಮ್ ಮಾಡಲಿಕ್ಕೆ ಇಲ್ಲಿ ನಾನು ಅರ್ಧ ಅಷ್ಟು ಇಲ್ಲಿ ನಾನು ಹಾಲು ಯೂಸ್ ಮಾಡ್ತಾ ಇದ್ದೀನಿ ಹಾಲು ನೋಡಿ ನಾನು ಬಫೆಲೋ ಮಿಲ್ಕ್ ಯೂಸ್ ಮಾಡಿದ್ದೇನೆ ಜಾಸ್ತಿ ಫ್ಯಾಟ್ ಇರುವಂತಹ ಹಾಲು ಯೂಸ್ ಮಾಡಬೇಕು ಆವಾಗ ಐಸ್ ಕ್ರಿಸ್ಟಲ್ಸ್ ಆಗುದಿಲ್ಲ ಅದಕ್ಕಾಗಿ ನಾನಿವತ್ತು ಬಫೆಲೋ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ ಆ ಅರ್ಧ ಲೀಟ್ರ್ ಹಾಲಿಂದ ನಾನು ಅರ್ಧ ಕಪ್ನಷ್ಟು ಹಾಲನ್ನು ಒಂದು ಚಿಕ್ಕ ಬೌಲಿಗೆ ಹಾಕಿದ್ದೇನೆ ಅದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಬೌಲ್ ಯೂಸ್ ಮಾಡುವಾಗ ನೀವು ಸ್ವಲ್ಪ ದೊಡ್ಡ ಬೌಲ್ ಯೂಸ್ ಮಾಡಿ ಮಿಕ್ಸ್ ಮಾಡುವಾಗ ಈಗ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ನೋಡಿ ನಾನು ದೊಡ್ಡ ಬೌಲ್ಗೆ ಶಿಫ್ಟ್ ಮಾಡಿದ್ದೇನೆ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಈಗ ನೆಕ್ಸ್ಟ್ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಜಿ ಎಮ್ ಎಸ್ ಪೌಡರ್ ಹಾಕ್ತಾ ಇದ್ದೀನಿ ಜಿ ಎಮ್ ಎಸ್ ಪೌಡರು ನಿಮಗೆ ಅಂಗಡಿಯಲ್ಲಿ ಎಲ್ಲ ಸಿಗುತ್ತೆ ಕೇಕ್ ಮಾಡುವ ಸಾಮಗ್ರಿ ಎಲ್ಲ ಅಲ್ಲ ಆ ಅಂಗಡಿಯಲ್ಲಿ ನಮಗೆ ಜಿ ಎಮ್ ಎಸ್ ಪೌಡರ್ ಸಿಗುತ್ತೆ ಈ ಜಿ ಎಮ್ ಎಸ್ ಪೌಡರ್ ನಿಮಗೆ ಮಾರ್ಕೆಟಲ್ಲಿ ಸಿಗಲಿಲ್ಲದಿದ್ದರೆ ನೀವು ಇದನ್ನು ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು ಈಗ ನಾನು ಇದಕ್ಕೆ ಒನ್ ಫೋರ್ ಟೀ ಸ್ಪೂನಷ್ಟು ಅಷ್ಟು ಸಿ ಎಮ್ ಸಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಸಿ ಎಮ್ ಸಿ ಪೌಡರ್ ಒಂದು ಸ್ಟೇಬಿಲೈಸರ್ ಥರ ವರ್ಕ್ ಮಾಡುತ್ತೆ ಇದು ನಾವು ಹಾಕಬೇಕು ಆವಾಗ ಐಸ್ ಕ್ರೀಮ್ ಮೆಲ್ಟ್ ಆಗೋದಿಲ್ಲ ಬೇಗ ನೋಡಿ ಈ ಥರ ಇರುತ್ತೆ ಜಿ ಎಮ್ ಎಸ್ ಪೌಡರ್ ಮತ್ತು ಸಿ ಎಮ್ ಸಿ ಪೌಡರ್ ಈಗ ನೆಕ್ಸ್ಟ್ ಇದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡಬೇಕು ಇದು ಸರಿಯಾಗಿ ಮಿಕ್ಸ್ ಆಗಬೇಕು ಇದರಲ್ಲಿ ಲಮ್ಸ್ ಇರಬಾರ್ದು ನಾನಿವತ್ತು ಮಿಕ್ಸ್ ಮಾಡುವಾಗ ಸ್ವಲ್ಪ ಲಮ್ಸ್ ಇತ್ತು ಅದನ್ನು ನಾನು ಮತ್ತೆ ಹಾಲಿಗೆ ಹಾಕುವಾಗ ಜರಡಿ ಮಾಡಿ ಹಾಕ್ತೇನೆ ಸರಿಯಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಲಮ್ಸ್ ಇರಬಾರ್ದು ನೀವು ಬೇಕಾದರೆ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಬೋದು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಿ ಮತ್ತು ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿ ಈ ಥರ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಈಗ ನೋಡಿ ಹಾಲನ್ನು ನಾನು ಫ್ಲೇಮಲ್ಲಿ ಇಟ್ಟಿದ್ದೇನೆ ಸ್ಲೋ ಫ್ಲೇಮಲ್ಲಿ ಹಾಲು ಉಂಟಲ್ಲ ಅದು ಸ್ಟಾರ್ಟಿಂಗಲ್ಲಿ ಬಾಯ್ಲ್ ಮಾಡಿರುವಂಥ ನಾವು ಯೂಸ್ ಮಾಡಬಾರ್ದು ಈಗ ನೋಡಿ ಇದನ್ನು ನಾನು ಸ್ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ಹದ ಬಿಸಿರ್ಬೇಕು ಜಾಸ್ತಿ ಬಿಸಿ ಆಗಬಾರ್ದು ಹಾಲು ಉಂಟಲ್ಲ ಅದು ಹದ ಬಿಸಿರಬೇಕು ಜಾಸ್ತಿ ಬಿಸಿ ಇರಬಾರ್ದು ಈಗ ನೋಡಿ ಮಾಡಿರುವಂಥ ಮಿಶ್ರಣವನ್ನು ನಾನು ಜರಡಿ ಮಾಡಿ ಹಾಕ್ತಾ ಇದ್ದೀನಿ ಇದರಲ್ಲಿ ಲಮ್ಸ್ ಇದೆಯಲ್ಲ ಅದಕ್ಕಾಗಿ ನಾನು ಜರಡಿ ಮಾಡ್ತಾ ಇದ್ದೀನಿ ನೀವು ಮಾಡುವಾಗ ಲಮ್ಸ್ ಇಲ್ಲದಿದ್ದರೆ ನೀವು ಡೈರೆಕ್ಟ್ಲಿ ಹಾಕ್ಬೋದು ನೋಡಿ ಸ್ಟಾರ್ಟಿಂಗಲ್ಲಿಯೇ ನಾವು ಸಕ್ಕರೆಯನ್ನು ಹಾಕಬೇಕು ನಾನಿವತ್ತು ಸ್ಟಾರ್ಟಿಂಗಲ್ಲಿ ಹಾಕಲಿಲ್ಲ ಲಾಸ್ಟಲ್ಲಿ ಹಾಕಿತ್ತು ನಾನು ತೆಗೆದಿಟ್ಟಿದ್ದೇನೆ ಮತ್ತು ಹಾಕಲೇ ಇಲ್ಲ ಸ್ಟಾರ್ಟಿಂಗಲ್ಲಿ ನಾವು ಸಕ್ಕರೆ ಹಾಕಬೇಕು ಹತ್ತು ಟೇಬಲ್ ಸ್ಪೂನ್ ಸಕ್ಕರೆ ಹಾಕಬೇಕು ಯಾಕೆ ಅಂದರೆ ನಾವು ಯಾವುದೇ ಥರದ ಕಂಡೆನ್ಸ್ಡ್ ಮಿಲ್ಕ್ ಆಗಲಿ ಯೂಸ್ ಮಾಡ್ತಾ ಇಲ್ಲ ಸಕ್ಕರೆಯಿಂದನೇ ಇದು ಸ್ವೀಟ್ ಆಗೋದು ಐಸ್ ಕ್ರೀಮ್ ಅದಕ್ಕಾಗಿ ಟೆನ್ ಟೇಬಲ್ ಸ್ಪೂನಷ್ಟು ನಾವು ಹಾಕಬೇಕು ಹತ್ತು ಟೇಬಲ್ ಸ್ಪೂನು ಈಗ ಉಂಟಲ್ಲ ಸ್ಲೋ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡಿ ಹೈ ಫ್ಲೇಮಲ್ಲಿ ಕುಕ್ ಮಾಡಲಿಕ್ಕೆ ಹೋಗಬೇಡಿ ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಅದು ಬಾಟಮ್ಗೆ ಸ್ಟಿಕ್ ಆದರೆ ಮತ್ತೆ ಅದನ್ನು ನಾವು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಸ್ಲೋ ಫ್ಲೇಮಲ್ಲಿ ಇದನ್ನು ನಾವು ಕುಕ್ ಮಾಡಬೇಕು ಮತ್ತು ಉಂಟಲ್ಲ ಮಿಕ್ಸ್ ಮಾಡ್ತಾನೆ ಇರಬೇಕು ಮಿಕ್ಸ್ ಮಾಡಿದರೆ ಏನಾಗುತ್ತೆ ಅಂದರೆ ಅದು ಬೇಗ ಬಿಸಿ ಆಗೋದಿಲ್ಲ ಸೊ ಮೆಲ್ಲ ಅದು ಕುಕ್ ಆಗುತ್ತೆ ಆ ಥರ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಇದ್ದಾನು ಸ್ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕು ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಇದು ಕುಕ್ ಆಗಲಿಕ್ಕೆ ಸ್ಲೋ ಫ್ಲೇಮಲ್ಲಿ ಈಗ ನೋಡಿ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ನೀವು ಸಕ್ಕರೆ ಸ್ಟಾರ್ಟಿಂಗಲ್ಲಿ ಹಾಕಿ ಕಂಡೆನ್ಸ್ಡ್ ಮಿಲ್ಕ್ ನಾನಿವತ್ತು ಈ ರೆಸಿಪಿಗೆ ಯೂಸ್ ಮಾಡ್ತಾ ಇಲ್ಲ ಸರಿಯಾಗಿ ಇದನ್ನು ನಾವು ಮಿಕ್ಸ್ ಮಾಡಬೇಕು ನೋಡಿ ಸರಿಯಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಇದು ನೀರಾಗುತ್ತೆ ನೋಡಿ ಇಷ್ಟು ದಪ್ಪ ಉಂಟಲ್ಲ ಇದು ಈಗ ನೀರಾಗುತ್ತೆ ಇವತ್ತು ನಾನು ಕನ್ಸಿಸ್ಟೆನ್ಸಿ ಉಂಟಲ್ಲ ಇದ್ರದ್ದು ಸ್ವಲ್ಪ ದಪ್ಪನೇ ಇತ್ತು ಈಗ ನೋಡಿ ಇದು ಸ್ಲೋ ಫ್ಲೇಮಲ್ಲಿ ಸರಿಯಾಗಿ ಕುಕ್ ಆಗಿದೆ ನೋಡ್ಬೋದು ನೀವು ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಉಂಟು ಮಾತ್ರ ಇದು ನಾವು ಯೂಸ್ ಮಾಡ್ಬೋದು ನೋಡಿ ಸ್ವಲ್ಪ ಇದು ದಪ್ಪ ಉಂಟು ನೀವು ಇಲ್ಲಿ ನೋಡ್ಬೋದು ಇದು ಈಗ ಸರಿಯಾಗಿ ಕುಕ್ ಆಗಿದೆ ನೋಡಿ ನಾನು ನಿಮಗೆ ಬೇರೆ ಸ್ಪ್ಯಾಚುಲದಿಂದ ಕನ್ಸಿಸ್ಟೆನ್ಸಿ ಹೇಳ್ತೇನೆ ನೋಡಿ ಈ ತರ ನೋಡಿ ನೋಡ್ಬೋದು ನೀವು ಒಂದು ತೆಳುವ ಲೇಯರ್ ಬರಬೇಕು ನಾವು ನೋಡಿ ಈ ತರ ತೆಳುವ ಲೇಯರ್ ಬರಬೇಕು ಈಗ ಅದು ರೆಡಿ ಆಗಿದೆ ಇದು ಫುಲ್ ಆಗಿ ಕೂಲ್ ಆಗಬೇಕು ಒಂದು ಗಂಟೆ ಇದನ್ನು ನಾವು ಸರಿಯಾಗಿ ಕೂಲ್ ಮಾಡಬೇಕು ನೋಡಿ ಈಗ ಕೂಲ್ ಆದ್ಮೇಲೆ ಸ್ವಲ್ಪ ದಪ್ಪ ಆಗಿದೆ ನೀವು ಇಲ್ಲಿ ನೋಡಬಹುದು ಇದು ಉಂಟಲ್ಲ ದಪ್ಪ ಆಗಿದೆ ನೋಡಿ ಕನ್ಸಿಸ್ಟೆನ್ಸಿ ಈ ತರ ರಿಬನ್ ಕನ್ಸಿಸ್ಟೆನ್ಸಿ ತರ ಇದೆ ಈಗ ನೋಡಿ ನಿಮಗೆ ಎರಡು ಆಪ್ಷನ್ ಇದೆ ಇದನ್ನು ನೀವು ಐಸ್ ಕ್ರೀಮ್ ತರ ಫ್ರೀಸ್ ಮಾಡಿ ಮತ್ತೆ ನಾವು ಇದನ್ನು ಬೀಟ್ ಮಾಡ್ಬೋದು ನಾನು ಮಾತ್ರ ಇದನ್ನು ಆ್ಯಡ್ ಬಾಕ್ಸಿಗೆ ಹಾಕಿ ಎರಡು ಗಂಟೆ ಫ್ರೀಸರ್ ಅಲ್ಲಿ ಇಡ್ತೇನೆ ಜಾಸ್ತಿ ಇದನ್ನು ಸೆಟ್ ಮಾಡೋದಿಲ್ಲ ಜಾಸ್ತಿ ಐಸ್ ಕ್ರೀಮ್ ಥರ ಸೆಟ್ ಮಾಡ್ಬೋದು ಮಾತ್ರ ಏನಾಗುತ್ತೆ ಅಂದರೆ ಬೀಟರಿಗೆ ಉಂಟಲ್ಲ ಜಾಸ್ತಿ ಪ್ರೆಷರ್ ಬರುತ್ತೆ ಬೀಟ್ ಮಾಡುವಾಗ ಮತ್ತೆ ಉಂಟಲ್ಲ ಬೀಟರ್ ಹಾಳಾಗುವ ಚಾನ್ಸಸ್ ಇರುತ್ತೆ ಈಗ ಅದು ಸರಿಯಾಗಿ ಒಂದು ಎರಡು ಗಂಟೆ ಸರಿಯಾಗಿ ಇದು ಫ್ರೀಸ್ ಆಗಬೇಕು ಎರಡು ಆಪ್ಷನ್ ನಾನು ನಿಮಗೆ ಹೇಳಿದ್ದೇನೆ ಯಾವ್ದು ನಿಮಗೆ ಕಂಫರ್ಟೇಬಲ್ ಇರುತ್ತೆ ಅದು ನೀವು ಯೂಸ್ ಮಾಡ್ಬೋದು ಈಗ ನೋಡಿ ಒಂದು ಸ್ಟೀಲ್ ಬೌಲಿಗೆ ನಾನು ಎರಡು ಗಂಟೆ ಆದಮೇಲೆ ಈ ಮಿಕ್ಸ್ಚರನ್ನು ತೆಗೆದಿದ್ದೇನೆ ನೀವು ಇಲ್ಲಿ ನೋಡ್ಬೋದು ತುಂಬಾ ಥಿಕ್ಕಾಗಿದೆ ಮತ್ತು ಬೌಲ್ ಯೂಸ್ ಮಾಡುವಾಗ ನಾವು ದೊಡ್ಡ ಬೌಲ್ ಯೂಸ್ ಮಾಡಬೇಕು ಯಾಕೆ ಅಂದರೆ ಅರ್ಧ ಲೀಟರ್ ಹಾಲಿಂದ ನಾವು ಐಸ್ ಕ್ರೀಮ್ ಮಾಡುವಾಗ ಇದು ಜಿ ಎಮ್ ಎಸ್ ಪೌಡರ್ ಮತ್ತು ಸಿ ಎಮ್ ಸಿ ಪೌಡರ್ ಹಾಕೋದ್ರಿಂದ ಇದು ಎರಡು ಲೀಟರ್ ಆಗುತ್ತೆ ಸೊ ಯೂಸ್ ಮಾಡುವಾಗ ದೊಡ್ಡ ಬೌಲನ್ನು ಯೂಸ್ ಮಾಡಬೇಕು ಈಗ ಬೀಟರ್ ಎಂದ ಇದನ್ನು ಹೈ ಸ್ಪೀಡಲ್ಲಿ ನಾನು ಬೀಟ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಮೀಡಿಯಮ್ ಸ್ಲೋ ಸ್ಪೀಡಲ್ಲಿ ಕೂಡ ಬೀಟ್ ಮಾಡ್ಬೋದು ನಾನಿವತ್ತು ಹೈ ಸ್ಪೀಡಲ್ಲಿ ಬೀಟ್ ಮಾಡ್ತಾ ಇದ್ದೀನಿ ಈಗ ಜಿ ಎಮ್ ಎಸ್ ಪೌಡರ್ ಮತ್ತು ಸಿ ಎಮ್ ಸಿ ಪೌಡರ್ ಯಾಕೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೇನೆ ಜಿ ಎಮ್ ಎಸ್ ಪೌಡರ್ ಹಾಕೋದ್ರಿಂದ ವಾಲ್ಯೂಮ್ ಬರುತ್ತೆ ನೋಡಿ ಈಗ ಅರ್ಧ ಲೀಟರ್ ಐಸ್ ಕ್ರೀಮ್ ಎರಡು ಲೀಟರ್ ಉಂಟಲ್ಲ ಅದು ಜಿ ಎಮ್ ಎಸ್ ಪೌಡರ್ ಹಾಕಿದ್ರೇ ಆಗೋದು ಸಿ ಎಮ್ ಸಿ ಪೌಡರ್ ಹಾಕೋದ್ರಿಂದ ಐಸ್ ಕ್ರೀಮ್ ಬೇಗನೆ ಮೆಲ್ಟ್ ಆಗೋಲ್ಲ ಒಂದು ಸ್ಟೇಬಿಲೈಸರ್ ಥರ ಅದು ವರ್ಕ್ ಆಗುತ್ತೆ ನಿಮ್ಮ ಹತ್ರ ಲಿಕ್ವಿಡ್ ಗ್ಲೂಕೋಸ್ ಇದ್ದರೆ ಆ ಮಿಶ್ರಣ ನಾವು ಮಾಡಿದ್ದೇವಲ್ಲ ಅದಕ್ಕೆ ನಾವು ಹಾಕಬೇಕು ಆವಾಗ ಇನ್ನೂ ಜಾಸ್ತಿ ಅದು ಸ್ಟೇಬಿಲೆಸರ್ ಥರ ವರ್ಕ್ ಮಾಡುತ್ತೆ ಅಂದರೆ ಬೇಗನೆ ಮೆಲ್ಟ್ ಆಗಲ್ಲ ಐಸ್ ಕ್ರೀಮ್ ಸೊ ನೀವು ಅದಿದ್ದರೆ ಅದು ಹಾಕ್ಬೋದು ಇಲ್ಲದಿದ್ದರೆ ಸಿ ಎಮ್ ಸಿ ಪೌಡರ್ ಕೂಡ ಹಾಕ್ಬೋದು ಈಗ ನೀವು ಇಲ್ಲಿ ನೋಡ್ಬೋದು ಎಷ್ಟು ಡಬಲ್ ಆಗಿದೆ ಅಲ್ಲ ಡಬಲ್ ಅಲ್ಲ ತ್ರಿಪಲ್ ಆಗಿದೆ ನೀವು ಇಲ್ಲಿ ನೋಡ್ಬೋದು ವಾಲ್ಯೂಮ್ ತುಂಬಾ ಜಾಸ್ತಿ ಇನ್ಕ್ರೀಸ್ ಆಗಿದೆ ನೋಡಿ ಮಧ್ಯ ಮಧ್ಯದಲ್ಲಿ ಬೀಟರಿಗೆ ನಾವು ರೆಸ್ಟ್ ಕೊಡಬೇಕು ಇಲ್ಲದಿದ್ದರೆ ಬೀಟರ್ ಹಾಲಾಗುವ ಚಾನ್ಸಸ್ ಇರುತ್ತೆ ಈಗ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಪರ್ಫೆಕ್ಟ್ ಆಗಿರುವಂತಹ ಕನ್ಸಿಸ್ಟೆನ್ಸಿ ಬಂದಿದೆ ನೀವು ಇಲ್ಲಿ ನೋಡ್ಬೋದು ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ ಈ ಥರ ಈಗ ನೆಕ್ಸ್ಟ್ ಉಂಟಲ್ಲ ಇದಕ್ಕೆ ನಾವು ಒಂದು ಕಪ್ನಷ್ಟು ವಿಪ್ಪಿಂಗ್ ಕ್ರೀಮ್ ಹಾಕಬೇಕು ವಿಪ್ಪಿಂಗ್ ಕ್ರೀಮ್ ಉಂಟಲ್ಲ ನೋಡಿ ಮೆಲ್ಟೆಡ್ ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ವಿಪ್ಪಿಂಗ್ ಕ್ರೀಮ್ ನಾನು ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಫ್ರೆಶ್ ಕ್ರೀಮ್ ಕೂಡ ಹಾಕ್ಬೋದು ಮಾತ್ರ ವಿಪ್ಪಿಂಗ್ ಕ್ರೀಮ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಸ್ವೀಟ್ ಇರುತ್ತೆ ಸೊ ಸ್ವೀಟ್ನೆಸ್ ಆ್ಯಡ್ ಆಗುತ್ತೆ ಯಾಕೆಂದರೆ ಫ್ರೆಶ್ ಕ್ರೀಮಲ್ಲಿ ಸಕ್ಕರೆ ಇರುವುದಿಲ್ಲ ಸೊ ಫ್ರೆಶ್ ಕ್ರೀಮ್ ಹಾಕಿದರೆ ಇನ್ನೂ ಸ್ವಲ್ಪ ಜಾಸ್ತಿ ನಾವು ಸಕ್ಕರೆ ಹಾಕಬೇಕಾಗುತ್ತೆ ಈಗ ಅದನ್ನು ಸರಿಯಾಗಿ ಬೀಟ್ ಮಾಡಿ ಸರಿಯಾಗಿದ್ದು ಬೀಟ್ ಆಗಬೇಕು ನಿಮಗೆ ಈ ಥರ ಕನ್ಸಿಸ್ಟೆನ್ಸಿ ಗೊತ್ತಾಗೋದಿಲ್ಲದಿದ್ದರೆ ನೀವು ಏನು ಮಾಡ್ಬೋದು ಅಂದರೆ ಒಂದು ಒಂದು ಕಪ್ ವಿಪ್ಪಿಂಗ್ ಕ್ರೀಮ್ ಉಂಟಲ್ಲ ಅದನ್ನು ಬೇರೆ ಬೌಲಲ್ಲಿ ಬೀಟ್ ಮಾಡಿ ಮತ್ತು ಇದಕ್ಕೆ ಫೋಲ್ಡ್ ಮಾಡಿ ಸರಿಯಾಗಿ ಆವಾಗದು ಆಗುತ್ತೆ ನಿಮಗೆ ಅದು ಕನ್ಸಿಸ್ಟೆನ್ಸಿ ಗೊತ್ತಾಗೋದಿಲ್ಲದ್ರೆ ಈ ಥರ ನೀವು ಮಾಡ್ಬೋದು ಈಗ ಅದನ್ನು ನಾನು ಹೈ ಸ್ಪೀಡಲ್ಲಿ ಸರಿಯಾಗಿ ಬೀಟ್ ಮಾಡ್ತಾ ಇದ್ದೀನಿ ಸರಿಯಾಗಿದ್ದು ಬೀಟ್ ಆಗಬೇಕು ಸರಿಯಾಗಿದ್ದು ಬೀಟ್ ಆಗಲಿ ಇವತ್ತು ನಾನು ನಿಮಗೆ ಬೇಸಿಯಲ್ಲಿ ಕೊಡ್ತಾ ಇದ್ದೀನಿ ಬರುವ ವೀಡಿಯೋಸಲ್ಲಿ ನಾನು ನಿಮಗೆ ಬೇರೆ ಬೇರೆ ಫ್ಲೇವರಲ್ಲಿ ಯಾವ ರೀತಿ ಐಸ್ ಕ್ರೀಮ್ ಮಾಡೋದು ಅಂತ ಕೂಡ ಹೇಳ್ತೇನೆ ಸರಿಯಾಗಿ ನೀವು ಬೀಟ್ ಮಾಡಿ ಉಂಟಲ್ಲ ನ್ಯಾಚುರಲ್ ಐಸ್ ಕ್ರೀಮ್ ಅಲ್ಲ ನ್ಯಾಚುರಲ್ ಐಸ್ ಕ್ರೀಮ್ಗೆ ನಾವು ಕ್ರಷ್ ಎಲ್ಲ ಹಾಕ್ತೀವಿ ಫ್ರೂಟ್ ಕ್ರಷ್ ಇದು ನಾನು ಅದು ಹಾಕಿ ಮಾಡ್ತಾ ಇಲ್ಲ ಇದು ನಾನು ಎಸೆನ್ಸ್ ಹಾಕಿ ಮಾಡ್ತಾ ಇದ್ದೀನಿ ಇದನ್ನು ಐದು ನಿಮಿಷ ಸರಿಯಾಗಿ ಬೀಟ್ ಮಾಡಿದ್ದು ಸರಿಯಾಗಿ ಬೀಟ್ ಆಗಬೇಕು ಎಲ್ಲ ಸರಿಯಾಗಿ ಬೀಟ್ ಆಗಬೇಕು ನೋಡಿ ಈಗ ಅದು ಸರಿಯಾಗಿ ಬೀಟ್ ಆಗಿದೆ ನೋಡಿ ಬೀಟ್ ಮಾಡುವಾಗ ಮೇಲೆ ನೋಡಿ ಈ ತರ ಡಿಸೈನ್ ತರ ಆಗ್ತಾ ಇದೆ ಇದು ಪರ್ಫೆಕ್ಟ್ ಆಗಿ ಬೀಟ್ ಆಗಿದೆ ಅಂತ ಅರ್ಥ ನೋಡಿ ಈ ತರ ಬರಬೇಕು ಈ ತರ ಪೀಕ್ಸ್ ಥರ ಬರುತ್ತೆ ಸೊ ಪರ್ಫೆಕ್ಟ್ ಆಗಿದ್ದು ರೆಡಿ ಆಗಿದೆ ಅಂತ ಅರ್ಥ ನೀವು ಹೇಳಿ ನೋಡ್ಬೋದು ಒಂದು ಸ್ಪ್ಯಾಚುಲೋದಿಂದ ನೋಡುವಾಗ ಗೊತ್ತಾಗುತ್ತೆ ಎಷ್ಟು ಲೈಟ್ ಆಗಿ ಬಂದಿದೆ ಅಂತ ಅಲ್ವಾ ತುಂಬಾ ಚೆನ್ನಾಗಿ ಬೇಸ್ ರೆಡಿ ಆಗಿದೆ ಈ ಬೇಸಿಗೆ ನೀವು ಯಾವುದೇ ಫ್ಲೇವರ್ ಎಸೆನ್ಸ್ ಹಾಕಿ ಫ್ಲೇವರ್ ಅಪ್ ಮಾಡ್ಬೋದು ಇವತ್ತು ನಾನು ವೆನಿಲ್ಲ ಎಸೆನ್ಸ್ ಹಾಕಿದೆ ಒಂದು ವಿಡಿಯೋ ಮಾತ್ರ ಸ್ಕಿಪ್ ಆಯಿತು ಒಂದು ಚಮಚದಷ್ಟು ವೆನಿಲ್ಲ ಎಸೆನ್ಸ್ ಹಾಕಬೇಕು ನಿಮಗೆ ಸ್ಟ್ರಾಬೆರಿ ಬೇಕಾದರೆ ಸ್ಟ್ರಾಬೆರಿ ಎಸೆನ್ಸ್ ಮ್ಯಾಂಗೋ ಎಸೆನ್ಸ್ ಕಲರ್ ಹಾಕ್ಬೋದು ಕ್ರಶ್ ಇದ್ದೆ ಕ್ರಶ್ ಕೂಡ ಹಾಕ್ಬೋದು ಇವತ್ತು ನಾನು ಕ್ರಷ್ ಹಾಕಿ ಮಾಡ್ತಾ ಇಲ್ಲ ಈಗ ನಿಮಗೆ ಅರ್ಧ ಲೀಟರ್ ಐಸ್ ಕ್ರೀಮ್ ಆರ್ಡರ್ ಬಂದಿದೆ ಅದಕ್ಕಾಗಿ ನೀವು ಏನು ಮಾಡ್ಬೋದು ಅಂದರೆ ಅರ್ಧ ಲೀಟರ್ ಬಾಕ್ಸ್ ತರ ಬರುತ್ತೆ ಪ್ಲಾಸ್ಟಿಕ್ ಬಾಕ್ಸ್ ಅದಕ್ಕೆ ಹಾಕಿ ಫ್ರೀಸ್ ಮಾಡಿ ಇಡಬಹುದು ಯಾವಾಗ ಅವರಿಗೆ ಬೇಕು ಆವಾಗ ನೀವು ಅದನ್ನು ಕೊಡಬಹುದು ಈಗ ನೋಡಿ ಈ ಮಿಶ್ರಣವನ್ನು ನಾನು ಒಂದು ಟೈಟ್ ಬಾಕ್ಸಿಗೆ ಹಾಕಿದ್ದೇನೆ ಈ ತರ ಟೈಟ್ ಬಾಕ್ಸಿಗೆ ಹಾಕಿ ನಾನು ಇದನ್ನು ಫ್ರೀಸ್ರಲ್ಲೇ ಇಡ್ತೇನೆ ಓವರ್ನೈಟ್ ಇದು ಸರಿಯಾಗಿ ಸೆಟ್ ಆಗಲಿ ಇದನ್ನು ಉಂಟಲ್ಲ ಬಾಕ್ಸ್ ಯೂಸ್ ಮಾಡುವಾಗ ನಾವು ಏರ್ ಟೈಟ್ ಯೂಸ್ ಮಾಡಿದರೆ ಐಸ್ ಕ್ರಿಸ್ಟಲ್ಸ್ ಆಗೋದಿಲ್ಲ ಸ್ಮೂತ್ ಆಗಿ ಕ್ರೀಮಿಯಾಗಿ ಚೆನ್ನಾಗಾಗಿ ಬರುತ್ತೆ ಈಗ ನೋಡಿ ಅರ್ಧ ಲೀಟರ್ ನಾನು ನಿಮಗೆ ಹೇಳ್ತಾ ಇದ್ದಲ್ಲ ಈ ತರ ಇರುತ್ತೆ ನೋಡಿ ಬಾಕ್ಸ್ ಇದು ಅರ್ಧ ಲೀಟರ್ ಬಾಕ್ಸ್ ನಿಮಗೆ ಅರ್ಧ ಲೀಟರ್ ಆರ್ಡರ್ ಬಂದ್ರೆ ಇದರಲ್ಲಿ ಹಾಕಿ ಫ್ರೀಸ್ ಮಾಡಿ ನೀವು ಅದನ್ನು ಕೊಡ್ಬೋದು ಅದನ್ನು ಪ್ಯಾಕ್ ಮಾಡಬಹುದು ಮತ್ತೆ ಉಂಟಲ್ಲ ಒಂದು ಪ್ಲಾಸ್ಟಿಕ್ ತರ ಪ್ಲಾಸ್ಟಿಕ್ ಅಲ್ಲ ಅದು ಒಂದು ಪೇಪರ್ ತರ ಉಂಟಲ್ಲ ಎನ್ವೆಲಪ್ ತರ ಬರುತ್ತೆ ಆ ತರ ಎನ್ವೆಲಪ್ ಒಳಗೆ ನಾವು ಪ್ಲಾಸ್ಟಿಕ್ ಬಾಕ್ಸ್ ಉಂಟಲ್ಲ ಅರ್ಧ ಲೀಟರ್ ಒಂದು ಲೀಟರ್ ಯಾವುದು ಆಗಲಿ ಅದನ್ನು ಹಾಕಿ ಸ್ಟ್ಯಾಪ್ಲರ್ ಮಾಡಿ ಕೊಡ್ಬೋದು ಈಗ ನೋಡಿ ಐಸ್ ಕ್ರೀಮ್ ಸರಿಯಾಗಿ ಸೆಟ್ ಆಗಿದೆ ನೀವು ಇಲ್ಲಿ ನೋಡ್ಬೋದು ಕೈಯಿಂದ ಸ್ವಲ್ಪ ಟಚ್ ಮಾಡಿ ಯಾವಾಗ ನಿಮಗೆ ಗೊತ್ತಾಗುತ್ತೆ ಅದು ಸೆಟ್ ಆಗಿದೆ ಅಂತ ನೋಡಿ ಈ ತರ ಈಗ ನಾವು ಸ್ಕೂಪ್ ಮಾಡ್ತಾ ಇದ್ದೀನಿ ಈ ಐಸ್ ಕ್ರೀಮ್ ಮಾಡಲಿಕ್ಕೆ ನನಗೆ ಅಲ್ಲಿ ನೂರ ಹದಿನೈದು ರೂಪಾಯಿ ಬೇಕಾಯಿತು ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ರುಪೀಸ್ ಬೇಕಾಯಿತು ನಾನು ಪ್ಯಾಕೇಜಿಂಗ್ ಪ್ರೈಸ್ ಹಿಡಿಲಿಲ್ಲ ನೀವು ಅದನ್ನು ಸೆಲ್ ಮಾಡೋದಾದರೆ ಪ್ಯಾಕೇಜಿಂಗ್ ಪ್ರೈಸ್ ಕೂಡ ಹಿಡಿಬೋದು ಈಗ ನೋಡಿದರೆ ನೀವು ಒಂದು ನೂರು ಇಲ್ಲದಿದ್ದರೆ ನೂರ ಇಪ್ಪತ್ತು ರೂಪಾಯಿಗೆ ಇದನ್ನು ನೀವು ಅರ್ಧ ಲೀಟ್ರ್ ಸೆಲ್ ಮಾಡ್ಬೋದು ಸೊ ಈ ಥರ ನಾವು ಮನೆಯಲ್ಲಿಯೇ ತುಂಬಾ ಈಸಿಯಾಗಿ ಐಸ್ ಕ್ರೀಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಇಲ್ಲದಿದ್ದರೆ ನೀವು ಪಾರ್ಲರ್ ಸ್ಟೈಲಲ್ಲಿ ಐಸ್ ಕ್ರೀಮ್ ಮನೆಯಲ್ಲಿಯೇ ಮಾಡ್ಬೋದು ತುಂಬಾ ಈಸಿಯಾಗಿ ನಾವು ಮನೆಯಲ್ಲಿ ಐಸ್ ಕ್ರೀಮ್ ಮಾಡ್ಬೋದು ಈ ಥರ ನೀವು ಮನೆಯಲ್ಲಿ ಐಸ್ ಕ್ರೀಮ್ ಟ್ರೈ ಮಾಡಿ ಮತ್ತೆ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಈ ಐಸ್ ಕ್ರೀಮ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹೇಗೆ ಬಂತಂತ ನೀವು ಟ್ರೈ ಮಾಡಿ ಬಾಯ್ ಎಂಜಾಯ್